ವಿಧಾನಸಭೆಯಲ್ಲಿ ಮಾಡಿದ ತಪ್ಪು ಮರಿಕಳಿಸದಂತೆ ಎಚ್ಚರ ಲೋಕಸಭೆಗೆ ಮುಂಚಿತವಾಗಿಯೇ ಅಭ್ಯರ್ಥಿ ಘೋಷಣೆಗೆ ಸಿದ್ಧತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಿಗೆ ಇದ್ದಂಥ ಓವರ್ ಕಾನ್ಫಿಡೆನ್ಸ್ ಎಷ್ಟರ ಮಟ್ಟಿಗೆ ಅಂದರೆ ಎಲೆಕ್ಷನ್ ಕಮಿಷನ್ ಡೇಟನ್ನು ಅನೌನ್ಸ್ ಮಾಡಿದರೂ ಸಹ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಅನೌನ್ಸ್ ಮಾಡಲಿಲ್ಲ ಮೊದಲನೇ ಪಟ್ಟಿಯಲ್ಲಿ ನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳನ್ನು ಮಾತ್ರ ಬಿಟ್ಟರು ಉಳ್ದವ್ರನ್ನ ಬಾಕಿ ಉಳಿಸ್ಕೊಂಡ್ರು ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಆಮೇಲೆ ಒಂದಷ್ಟು ಜನರು ಮಾತು ಕೇಳಬೇಕಿತ್ತು ಏ ನೂರೈವತ್ತು ಬಿಟ್ಟಿದ್ರು ಸಾಕಿತ್ತು ನಾವು ಇದರಲ್ಲೇ ನೂರ ಹದಿಮೂರು ರಿಸಲ್ಟ್ ಮಾಡ್ಕೋತೀವಿ ಅಂತ ಕೊನೆಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿ ಪಟ್ಟಿಯನ್ನು ಬಿಟ್ಟರೂ ಕೂಡ ಬಿ ಜೆ ಪಿ ಗೆದ್ದಿದ್ದು ಅರವತ್ತಾರು ಸ್ಥಾನಗಳನ್ನು ಮಾತ್ರ ಇದಕ್ಕೆ ಓವರ್ ಕಾನ್ಫಿಡೆನ್ಸ್ ಅಂತಾರೆ ಆದರೆ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಬಿ ಜೆ ಪಿಗರ ಮನಸ್ಥಿತಿಯನ್ನು ಮತ್ತೆ ಉಚ್ರಾಯ ಸ್ಥಿತಿಗೆ ತಗೊಂಡೋಗಿದೆ ಮತ್ತೊಂದಷ್ಟು ಓವರ್ ಕಾನ್ಫಿಡೆನ್ಸು ಆಗಬಾರದು ಅನ್ನೋ ಕಾರಣಕ್ಕೆ ಇದೀಗ ಲೋಕಸಭಾ ಚುನಾವಣೆಗೆ ಬೇಗವಾಗಿಯೇ ಟಿಕೆಟನ್ನು ಅನೌನ್ಸ್ ಮಾಡೋ ಸಾಧ್ಯತೆ ಇದೆ ಬೇಗವಾಗಿಯೇ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಅನೌನ್ಸ್ ಮಾಡೋ ಸಾಧ್ಯತೆ ಇದೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಎಸ್ಪೆಷಲಿ ಪಂಚರಾಜ್ಯ ಚುನಾವಣೆಯಲ್ಲಿ ಮೂರು ರಾಜ್ಯಗಳನ್ನು ಗೆದ್ದ ಬಳಿಕ ಬಿ ಜೆ ಪಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡುತ್ತೆ ಈ ಬಾರಿ ಪಂಚರಾಜ್ಯ ಚುನಾವಣೆಯಲ್ಲಿ ಒಂದಷ್ಟು ಶಾಸಕರುಗಳು ಒಂದಷ್ಟು ಸಂಸದರುಗಳು ಶಾಸಕರಾಗಿ ಚುನಾವಣೆಗೆ ದುಮ್ಕಿದ್ರು ಶಾಸಕರಾಗೋಕ್ಕೆ ಅಂತ ಅದ್ರಲ್ಲಿ ಸಕ್ಸಸ್ ಕೂಡ ಆದರೂ ಹೀಗಾಗಿ ಸಾಕಷ್ಟು ಜನ ಸಂಸತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಈ ಬಾರಿ ಲೋಕಸಭೆಯಲ್ಲಿ ಕೂಡ ಒಂದಷ್ಟು ಶಾಸಕರುಗಳು ಸಂಸದ ಚುನಾವಣೆಗೆ ಸ್ಪರ್ಧಿಸ್ಬೋದು ಒಂದಷ್ಟು ಸಚಿವರುಗಳು ಸಂಸದ ಚುನಾವಣೆಗೆ ಸ್ಪರ್ಧಿಸ್ಬೋದು ಯಾಕೆಂದರೆ ಅಲ್ಟಿಮೇಟಾಗಿ ಗೆಲ್ಲಬೇಕಷ್ಟೇ ಎಸ್ ಹೀಗಾಗಿ ಕ್ಲ್ಯಾರಿಟಿ ಬರಬೇಕು ಯಾವಾಗ ಎಲ್ಲಿ ಏನು ಅಂತ ಈಗ ಎಕ್ಸಾಂಪಲ್ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಶಾ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಅಭ್ಯರ್ಥಿಗಳ ಗೊಂದಲ ಬರೋಲ್ಲ ಒಂದು ಇಪ್ಪ ಹೆಚ್ಚು ಕಡಿಮೆ ಇಪ್ಪತ್ತ್ಮೂರದ ಇಪ್ಪತ್ನಾಲ್ಕು ಅಭ್ಯರ್ಥಿಗಳನ್ನು ಬಿ ಜೆ ಪಿ ಕಣ ಕೇಳಿಸ್ಬೇಕಾಗುತ್ತೆ ಆದರೆ ಕೆಲವು ಶಾಸಕರೂ ಕೂಡ ಲೋಕಸಭೆಗೆ ಸ್ಪರ್ಧಿಸಲೇಬೇಕು ಅಂದರೆ ಅವರು ರೆಡಿ ಮಾಡ್ಕೋಬೇಕಲ್ಲ ಹೀಗಾಗಿ ಜನವರಿ ಅಂತ್ಯದೊಳಗೆ ಅಂದರೆ ಮುಂದಿನ ತಿಂಗಳು ಎಂಟೊಳಗಡೆ ಲೋಕಸಭಾ ಚುನಾವಣೆಯ ಬಹುತೇಕ ಕ್ಷೇತ್ರಗಳಿಗೆ ಬಿ ಜೆ ಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಯಾಕೆಂದರೆ ಕಾಂಗ್ರೆಸ್ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ ವಿಚಾರದಲ್ಲಿ ಅದಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ರೆಡಿಯಾಗಿ ಹೋಗಿದೆ ಹೈಕಮಾಂಡ್ಗೂ ತಲುಪಾಗಿದೆ ಕರ್ನಾಟಕದ ವಿಚಾರಕ್ಕೆ ಬಂದರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ಯಾರು ಸ್ಪರ್ಧಿಸ್ಬೇಕಂತ ಎ ಬಿ ಸಿ ಅಂತ ಮಾಡ್ತಾ ಇದ್ದಾರೆ ಎ ಲಿಸ್ಟು ತಲುಪಾಗಿದೆ ಬಿ ಲಿಸ್ಟ್ ತಪ್ಪಾಗಿದೆ ಸ್ಕ್ರೂಟಿನಿ ಮಾಡಿಕೊಂಡು ಸೀಲ್ ಲಿಸ್ಟಲ್ಲಿ ತಾಳೆ ಮಾಡಿ ನೋಡ್ತಾರೆ ಎ ಬಿ ಸಿಲಿ ಯಾರು ಬೆಸ್ಟು ಅಂತ ಜಿಲ್ಲಾ ಉಸ್ತುವಾರಿಗಳನ್ನ ಕೇಳ್ತಾರೆ ಯಾರ್ಯಾರು ಯಾವ್ಯಾವ ಲೋಕಸಭಾ ಕ್ಷೇತ್ರ ಕೊಟ್ಟವ್ರೆ ಎಲ್ಲ ರಿಪೋರ್ಟ್ ಕಾರ್ಡ್ನ ತಗೊಂಡು ಕಾಂಗ್ರೆಸ್ ಆಲ್ರೆಡಿ ರೆಡಿಯಾಗಿದೆ ಇದೇ ರೀತಿಯಲ್ಲಿ ಬಿ ಜೆ ಪಿ ಕೂಡ ಕೊನೆಯ ಕ್ಷಣದಲ್ಲಿ ಯಾವುದೇ ರೀತಿಯ ಓವರ್ ಕಾನ್ಫಿಡೆನ್ಸನ್ನು ಮಾಡದೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡೋ ಮೂಲಕ ಕಾರ್ಯಕರ್ತರಿಗೆ ಕ್ಲಿಯರ್ ಸಂದೇಶ ಹೋಗಬೇಕು ಇವರೇ ನಿಮ್ಮ ಅಭ್ಯರ್ಥಿ ಇವರೇ ನಿಮ್ಮ ಆಕಾಂಕ್ಷಿ ಇವರನ್ನು ಗೆಲ್ಸೋ ಜವಾಬ್ದಾರಿ ನಿಮ್ಮದು ಅನ್ನೋ ಕ್ಲಿಯರ್ ಮೆಸೇಜ್ ಬೇಗವಾಗಿ ತಲುಪಿದಷ್ಟು ಒಳ್ಳೆಯದು ಹೀಗಾಗಿ ಜನವರಿ ಅಂತ್ಯದ ಒಳಗೆ ಬಿ ಜೆ ಪಿ ಪಟ್ಟಿ ಆಲ್ಮೋಸ್ಟ್ ರಿಲೀಸ್ ಆಗೋ ಸಾಧ್ಯತೆ ಇದೆ ವೀಕ್ಷಕರೇ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬಿ ಜೆ ಪಿಗೆ ಎಷ್ಟು ಜೆ ಡಿ ಎಸ್ಗೆಷ್ಟು ಕಾಂಗ್ರೆಸ್ಗೆ ಎಷ್ಟು ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಎನ್ ಡಿ ಎಗೆ ಎಷ್ಟು ಕಾಂಗ್ರೆಸ್ಗೆ ಎಷ್ಟು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ